हेलो स्टूडेंट्स, द चैप्टर 5 अंडरस्टैंडिंग एलिमेंटरी शेप्स। द टॉपिक 5.4 अक्यूट ऑब्ट्यूस एंड रिफ्लेक्स एंगल। व्हाट इज अक्यूट एंगल, व्हाट इज ऑब्ट्यूस एंगल एंड व्हाट इज रिफ्लेक्स एंगल। द डेफिनेशंस इज अक्यूट एंगल्स, अक्यूट एंगल्स द स्मॉलर देन राइट एंगल्स is less than 90 degree. The acute angle is a less than 90, it is a small angle, it is smaller angle less than 90 degree. 90 degree ginta kadme irbeku andre acute angle anta helta hogtivi. Next is obtuse angle, it is a type of angle. Obtuse angle anadu ond angle that is always larger than 90 degree. 90 degree ginta jaasti irutte adre 180 degree ginta kadme irutte. 180 degree in the less than 180 degree and larger than 90 degree is called as obtuse angle. Next is reflex angle. Reflex angle is the larger angle, is always more than 180 degree means it is a half of a circle but less than 360 degree. 180 degree in the 360 degree olagade irbeku adanna navili reflex angle anta helta hogtivi. Yes. एक्सरसाइज 5.3 मैच दि फॉलोइंग इली कॉलम ए एंड कॉलम बी इदे मैच मार्तोगबेको स्ट्रेट एंगल ओके स्ट्रेट एंगल इल कोट्टिरंत कॉलम बी नल्ली मैच मार्तोगबेको स्ट्रेट एंगल अंद्रे 90 डिग्री बर्ता होगुत्ते अंद्रे हाफ ऑफ ए रेवोल्यूशन्स ई रीति ओंदु सर्कल अल्ली हाफ रेवोल्यूशन्स इस कॉल्ड एज 180 डिग्री इस कॉल्ड एज राइट एंगल इदरल्लि कॉलम बी अल्ली मैच आगुत्ते इट इस हाफ ऑफ ए रेवोल्यूशन इस फर्स्ट वन ओके नेक्स्ट इस राइट एंगल इस 1/4 ऑफ रेवोल्यूशन्स ओके नोडी लुक अट दिस इल्लोंद सर्कल्स इदे अंद्रे सर्कल इट इस एन राइट एंगल ओके यस इट इस एन हाफ ऑफ दि सॉरी राइट एंगल इट इस हाफ ऑफ दि सर्कल्स अरे 180 डिग्री इट इस राइट एंगल्स ओके ना राइट एंगल इस 90 डिग्री ना राइट एंगल्स अंत हेल्ता दिस वन इस राइट एंगल दिस वन इस राइट एंगल एंड दिस वन इस राइट एंगल इस 90 डिग्री द नेक्स्ट एंगल इस अक्यूट एंगल मीन्स लेस देन 1/4 ऑफ ए रेवोल्यूशन्स ओके 1/4 ಗಿಂತ ಕಡಿಮೆ ಇರುತ್ತೆ ಅದನ್ನ ನಾವಿಲ್ಲಿ ಅಕ್ಯೂಟ್ ಆಂಗಲ್ ಅಂತ ಹೇಳ್ತಾ ಹೋಗ್ತೀವಿ ಇಸ್ ಲೆಸ್ ದೆನ್ 90 ಡಿಗ್ರಿ ಆಗಿರಬೇಕು ಥರ್ಡ್ ಒನ್ ಇಸ್ ಲೆಸ್ ದೆನ್ 1/4 ಆಫ್ ರೆವಲ್ಯೂಷನ್ ನೆಕ್ಸ್ಟ್ ಇಸ್ ಅಪ್ಟ್ಯೂಸ್ ಆಂಗಲ್ ಬಿಟ್ವೀನ್ 1/4 ಆ್ಯಂಡ್ 1/2 ಓಕೆ 1/4 ಆ್ಯಂಡ್ 1/2 ಮಿಡಲ್ ಬಿಟ್ವೀನ್ ಇದ್ರ ಮಧ್ಯೆ ಇರುತ್ತೆ ಇದು ಅಪ್ಟ್ಯೂಸ್ ಆಂಗಲ್ ಅಂತ ಹೇಳ್ತಾ ಹೋಗ್ತೀವಿ ಈಸ್ ಲಾರ್ಜರ್ ಅದು ಲೆಸ್ ದೆನ್ 180 ಡಿಗ್ರಿ ಆಗಿರುತ್ತೆ ಆ್ಯಂಡ್ ಲಾರ್ಜರ್ ದೆನ್ 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಆಗಿರುತ್ತೆ ಅದನ್ನು ಅಪ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾ ಹೋಗ್ತೀವಿ ಅಲ್ಲಿ ನಾವಿಲ್ಲಿ ಆ್ಯಂಗಲಲ್ಲಿ ಒಂದು ಸರ್ಕಲಲ್ಲಿ ನಾವಿಲ್ಲಿ ಕ್ಲಾಕಲ್ಲಿ ರೆವಲ್ಯೂಷನಲ್ಲಿ ನೋಡ್ತಾ ಹೋದಾಗ 1/4 ಆ್ಯಂಡ್ 1/2 ಮಧ್ಯೆ ಇರುತ್ತೆ ಅದನ್ನು ಇಲ್ಲಿ ಅಪ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಇಸ್ ರಿಫ್ಲೆಕ್ಸ್ ಆ್ಯಂಗಲ್ ಮೀನ್ಸ್ ಇಟ್ ಈಸ್ ಆಲ್ವೇಸ್ ಮೋರ್ ದೆನ್ 180 ಡಿಗ್ರಿ ಅಂದರೆ ಹಾಫ್ ಆಫ್ ಎ ರೆವಲ್ಯೂಷನ್ನು ಮತ್ತು ಲೆಸ್ ದೆನ್ 360 ಡಿಗ್ರಿ 360 ಡಿಗ್ರಿಗಿಂತ ಕಡಿಮೆ ಇರಬೇಕು ಇಲ್ಲಿ ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಯಾವಾಗ ಬರ್ತಾ ಹೋಗುತ್ತೆ ಮೀನ್ಸ್ ಮೋರ್ ದೆನ್ ಹಾಫ್ ಆಫ್ ಎ ರೆವಲ್ಯೂಷನ್ಸ್ ಹಾಫ್ ಆಫ್ ಎ ರೆವಲ್ಯೂಷನ್ಸ್ಗಿಂತ ಜಾಸ್ತಿ ಅಂದರೆ 180 ಡಿಗ್ರಿಗಿಂತ ಜಾಸ್ತಿ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಂಗಲ್ ಎಸ್ ಓಕೆ ನೆಕ್ಸ್ಟ್ ಇಸ್ ಕ್ಲಾಸಿಫೈ ಈಚ್ ಒನ್ ಆಫ್ ದಿ ಫಾಲೋಯಿಂಗ್ ಆ್ಯಂಗಲ್ಸ್ ರೈಟ್ ಸ್ಟ್ರೈಟ್ ಅಕ್ಯೂಟ್ ಅಪ್ಟ್ಯೂಸ್ ಆರ್ ರಿಫ್ಲೆಕ್ಸ್ ಇಲ್ಲಿ ಒಂದು 5 ಆ್ಯಂಗಲ್ಸ್ ಇದೆ ಇಲ್ಲಿ ಕೊಟ್ಟಿರುವಂತಹ ಒಂದು ಫಿಗರಲ್ಲಿ ಯಾವ್ಯಾವ ಆ್ಯಂಗಲ್ಸ್ ಅನ್ನೋದಿಲ್ಲಿ ಬರೀತಾ ಹೋಗಬೇಕು ಫಸ್ಟ್ ನೋಡ್ತಾ ಹೋಗಿ ಫಸ್ಟ್ ಒನ್ ಆ್ಯಂಗಲ್ ಈಸ್ ಅಕ್ಯೂಟ್ ಆ್ಯಂಗಲ್ ಹೇಗಿದೆ ಒನ್ 90 ಡಿಗ್ರಿಗಿಂತ ಕಡಿಮೆ ಇದೆ ಫಸ್ಟ್ ಒನ್ ಈಸ್ ಅಕ್ಯೂಟ್ ಆ್ಯಂಗಲ್ ನೆಕ್ಸ್ಟ್ ಆ್ಯಂಗಲ್ ನೋಡಿ ಇಲ್ಲಿ ಈ ರೀತಿ ವರ್ಟೆಕ್ಸ್ ಪಾಯಿಂಟ್ ಮೇಲೆ ಪ್ಲೇಸ್ ಮಾಡ್ತಾ ಹೋಗಿ 90 ಡಿಗ್ರಿಗಿಂತ ಜಾಸ್ತಿ ಇದೆ ಓಕೆ 180 ಡಿಗ್ರಿಗಿಂತ ಬಿಲೋ ಒಳಗಡೆ ಇದೆ ಇದನ್ನು ನಾವು ಅಪ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾ ಹೋಗ್ತೀವಿ ಎಸ್ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ 90 ಡಿಗ್ರಿ ಇದೆಯಲ್ವಾ ಈ 90 ಡಿಗ್ರಿ ಇದೆ ಈ 90 ಡಿಗ್ರಿಗಿಂತ ಜಾಸ್ತಿ ಇದೆ ಆ್ಯಂಡ್ 180 ಡಿಗ್ರಿಗಿಂತ ಒಳಗಡೆ ಇದೆ
ಹೌದಾ, ಅದನ್ನು ನಾವು ಅಪ್ಟ್ಯೂಸ್ ಆ್ಯಂಗಲ್ ಅಂತ. ನೆಕ್ಸ್ಟ್ ಆ್ಯಂಗಲ್ ನೋಡಿ, ಇಲ್ಲಿ ಯಾವ ರೀತಿ ಪ್ರೊಟೆಕ್ಟರ್ ಪ್ಲೇಸ್ ಮಾಡ್ತಾ ಹೋಗ್ಬೇಕಂದ್ರೆ ಇಲ್ಲಿ ಆ್ಯಂಗಲ್ಸ್ ಕಾಣಿಸ್ತಿದೆಯಲ್ಲ, ಈ ಆ್ಯಂಗಲ್ಸ್ ಪ್ಲೇಸಲ್ಲಿ ನಾವು ಇಲ್ಲಿ ವರ್ಟೆಕ್ಸ್ ಪಾಯಿಂಟ್ನ ಮಿಡಲ್ ಆಫ್ ದಿ ಪ್ರೊಟೆಕ್ಟರ್ ಅಂದರೆ ವರ್ಟೆಕ್ಸ್ ಪಾಯಿಂಟ್ನ ಪ್ಲೇಸ್ ಮಾಡ್ತಾ ಹೋಗ್ಬೇಕು. ಎಸ್, ಇಲ್ಲಿ ಹೊಡ್ತಾ ಹೋಗಿ. ಇಟ್ ಈಸ್ 90 ಡಿಗ್ರಿ. ಎಕ್ಸೈಟ್ ಎಷ್ಟಿದೆ? ಎಕ್ಸೈಟ್ 90 ಡಿಗ್ರಿ. ಹಾಗಾದರೆ ಇದು ರೈಟ್ ಆ್ಯಂಗಲ್. ನೆಕ್ಸ್ಟ್ ಆ್ಯಂಗಲ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್, ಈಸ್ ಹಾಫ್ ಆಫ್ ಎ ಸರ್ಕಲ್ಸ್, ಮೋರ್ ದೆನ್ ಹಾಫ್ ಆಫ್ ಎ ಸರ್ಕಲ್ಸ್ ಆ್ಯಂಡ್ 360 ಡಿಗ್ರೀಸ್, ಲೆಸ್ ದೆನ್ 360 ಡಿಗ್ರಿ, ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಸ್ ಆ್ಯಂಗಲ್ಸ್. ಇಲ್ಲೊಂದು ಸರ್ಕಲ್ ಅಲ್ವಾ. ನೆಕ್ಸ್ಟ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್. ನೆಕ್ಸ್ಟ್ ಆ್ಯಂಗಲ್ ನೋಡಿ, ಇಲ್ಲಿ ನೋಡಿ ವರ್ಟೆಕ್ಸ್ ಪಾಯಿಂಟ್ ಇಲ್ಲಿ ಕಾಣಿಸ್ತಿದೆಯಲ್ವಾ, ಈಸ್ ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಆಗಿದೆ ಆ್ಯಂಗಲ್, ಸ್ಟ್ರೈಟ್ ಇದೆ, ಈಸ್ ಸ್ಟ್ರೈಟ್ ಆ್ಯಂಗಲ್. ಓಕೆ, ಸ್ಟ್ರೈಟ್ ಆ್ಯಂಗಲ್ ಇಸ್ 180 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್, ನೆಕ್ಸ್ಟ್ ಆ್ಯಂಗಲ್ ಇಸ್ ಅಕ್ಯೂಟ್ ಆ್ಯಂಗಲ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡು, ಇಲ್ಲಿ ನೋಡ್ತಾ ಹೋಗಿ. ಓಕೆ, ಇಲ್ಲಿ ನೋಡ್ತಾ ಹೋಗಿ, ಈಸ್ ಅಕ್ಯೂಟ್ ಆ್ಯಂಗಲ್ಸ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಆ್ಯಂಗಲು ಫಾರ್ಮೇಷನ್ ಆಗಿದೆ, ಈಸ್ ಅಕ್ಯೂಟ್ ಆ್ಯಂಗಲ್. 90 ಡಿಗ್ರಿಗಿಂತ ಕಡಿಮೆ ಇದೆ, ಈಸ್ ಅಕ್ಯೂಟ್ ಆ್ಯಂಗಲ್. ಎಸ್, ಓಕೆ. ನೆಕ್ಸ್ಟ್, ದ ನೆಕ್ಸ್ಟ್ ಈಸ್ ಮೆಜರಿಂಗ್ ಆ್ಯಂಗಲ್ಸ್. ನಾವಿಲ್ಲಿ ಆ್ಯಂಗಲ್ಸ್ನ ಡ್ರಾ ಮಾಡ್ತಾ ಹೋದ್ವಲ್ಲ, ಆ ಒಂದು ಫಿಗರ್ನ, ಆ ಒಂದು ಆ್ಯಂಗಲ್ಸ್ನ ಮೆಜರ್ಮೆಂಟ್ ಮಾಡ್ತಾ ಹೋಗೋದು, ಇದನ್ನು ಮೆಜರಿಂಗ್ ಆ್ಯಂಗಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಈಸ್ ವಿ ಕಾಲ್ ಅವರ್ ಮೆಜರಿಂಗ್ ಡಿಗ್ರಿ ಮೆಜರ್ಸ್. ಒನ್ ಕಂಪ್ಲೀಟ್ ರೆವಲ್ಯೂಷನ್ ಇಸ್ ಡಿವೈಡೆಡ್ ಇಂಟು 360 ಈಕ್ವಲ್ ಪಾರ್ಟ್ಸ್. ಈಚ್ ಪಾರ್ಟ್ಸ್ ಆಫ್ ಡಿಗ್ರಿ ವಿ ರೈಟ್ ಆಸ್ 360 ಡಿಗ್ರಿ. ಓಕೆ, 360 ಇಸ್ ಡಿಗ್ರಿ ಟು ಸೇ 360 ಡಿಗ್ರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಡೂ ದಿಸಲ್ಲಿ ಒಂದು ಶೀಟ್ ಆಫ್ ಪೇಪರ್ ತೊಗೊಂಡ್ಬಿಟ್ಟು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಆ್ಯಂಗಲ್ಸ್ನ ತೋರಿಸ್ತಾ ಹೋಗಿದ್ದಾರೆ. ಇಸ್ ನೋಡಿ, ಇಲ್ಲಿ 90 ಡಿಗ್ರಿ, 45 ಡಿಗ್ರಿ, 135 ಡಿಗ್ರಿ, ಓಕೆ, 150 ಡಿಗ್ರಿ, 157 ಡಿಗ್ರಿ, 160 ಡಿಗ್ರಿ, ಈ ರೀತಿ ತೋರಿಸ್ತಾ. ನೆಕ್ಸ್ಟ್ ಇಸ್ ನೋಡಿ, ಇಲ್ಲಿ 90 ಡಿಗ್ರಿ. ಓಕೆ, 90 ಡಿಗ್ರಿ, ಎಸ್, 130 ಇಲ್ಲಿದೆ, ಈಸ್ 135 ಡಿಗ್ರಿ. ಓಕೆ, 135 ಡಿಗ್ರಿ, 140 141 42 43 44 ಈಸ್ 145 ಡಿಗ್ರಿ. ನೆಕ್ಸ್ಟ್ 150 151 152 153 154 155, ಈ ಸ್ಕೇಲ್ಸ್ ಎಲ್ಲ ಮೆಜರ್ ಮಾಡ್ತಾ ಹೋಗ್ತಿರಲ್ಲ ಅದೇ ರೀತಿ, 1 1 ಯೂನಿಟ್ಸ್ ಈಸ್ 5, ಈ ರೀತಿ ಆ್ಯಂಗಲ್ಸ್ನ ಮೆಜರ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ 20 ಡಿಗ್ರಿ, 10 20 30 40 50 60 70 80 90 ಇಸ್ ರೈಟ್ ಆ್ಯಂಗಲ್ಸ್. ಇಟ್ ಈಸ್ ಎ ಸ್ಟ್ರೈಟ್ ಆ್ಯಂಗಲ್ಸ್ ಗೊತ್ತಿದೆ ನಿಮಗೆ, ಈಸ್ 180 ಡಿಗ್ರಿ ಇಸ್ ಎ ಸ್ಟ್ರೈಟ್ ಆ್ಯಂಗಲ್ಸ್. ಆ್ಯಂಡ್ ಕಂಪ್ಲೀಟ್ ಒನ್, ಎಸ್, ಈಸ್ ಟೋಟಲ್ 180 ಡಿಗ್ರಿ, ದೆನ್ ಟೋಟಲ್ 360 ಡಿಗ್ರಿ. ಓಕೆ, ನೆಕ್ಸ್ಟ್ ಸರ್ಕಲ್ ಏನು ಮೂವ್ ಆಗುತ್ತೆ, ಇದು 360, ಇಟ್ ಈಸ್ ಎ 180 ಡಿಗ್ರಿ ಆ್ಯಂಡ್ 360 ಡಿಗ್ರಿ. ನೆಕ್ಸ್ಟ್ ನೋಡ್ತಾ ಹೋಗಿಲಿ, ವಾಟ್ ಈಸ್ ದಿ ಮೆಜರ್ ಆಫ್ ರೈಟ್ ಆ್ಯಂಗಲ್ಸ್ ಆ್ಯಂಡ್ ಸ್ಟ್ರೈಟ್ ಆ್ಯಂಗಲ್ಸ್. 5.4 ಮೆಜರ್ಮೆಂಟ್ ನೋಡಿಲಿ, ರೈಟ್ ಆ್ಯಂಗಲ್ ಇದ್ದರೆ ಎಷ್ಟು ಡಿಗ್ರಿ ಇರುತ್ತೆ, ಎಷ್ಟು ಮೆಜರ್ಮೆಂಟ್ ಮಾಡ್ತೀರಾ. ಸ್ಟ್ರೈಟ್ ಆ್ಯಂಗಲ್ ಇದೆ, ಯಾವ ರೀತಿ ಆ್ಯಂಗಲ್ ಇರುತ್ತೆ ಆ ಒಂದು ಸ್ಟ್ರೈಟ್ ಆ್ಯಂಗಲು, ಡಿಗ್ರಿ ಎಷ್ಟಿರುತ್ತೆ ಅನ್ನೋದು ತೋರಿಸ್ತಾ ಹೋಗ್ಬೇಕು ಮೆಜರ್ಮೆಂಟು. ಎಸ್, ರೈಟ್ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಸ್ಟ್ರೈಟ್ ಆ್ಯಂಗಲ್ ಇಸ್ 180 ಡಿಗ್ರಿ. ಓಕೆ, ನಿಮ್ಮ ಪ್ರೊಟ್ರಾಕ್ಟರಲ್ಲಿ ನೋಡ್ತಾ ಹೋದರೆ 90 ಡಿಗ್ರಿ ಇಸ್ ರೈಟ್ ಆ್ಯಂಗಲ್. ಓಕೆ, ಈ 90 ಡಿಗ್ರಿ ನೋಡ್ತಾ ಹೋದರೆ ವರ್ಟೆಕ್ಸ್ ಪಾಯಿಂಟ್ ಮಿಡಲ್ ಪಾಯಿಂಟ್ ಅಲ್ವಾ. ಓಕೆ, ಈಸ್ 90 ಡಿಗ್ರಿ ಸ್ಟ್ರೈಟ್ ಆ್ಯಂಗಲ್. ಹಾಕಟ್ರೆ ಇದರ ಆನ್ಸರ್ ಈಸ್ 90 ಡಿಗ್ರಿ ಆ್ಯಂಡ್ 180 ಡಿಗ್ರಿ. ಓಕೆ, ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್, ದ ಮೆಜರ್ ಆಫ್ ಆ್ಯನ್ ಅಕ್ಯೂಟ್ ಆ್ಯಂಗಲ್ ಈಸ್ ಲೆಸ್ ದೆನ್ 90 ಡಿಗ್ರಿ. ಎಸ್, ಟ್ರೂ. ಆನ್ಸರ್ ಈಸ್ ಟ್ರೂ. ನೆಕ್ಸ್ಟ್, ದಿ ಮೆಜರ್ ಆಫ್ ಅಪ್ಟ್ಯೂಸ್ ಆ್ಯಂಗಲ್ ಈಸ್ ಲೆಸ್ ದೆನ್ 90 ಡಿಗ್ರಿ. ಓಕೆ, ಇಲ್ಲಿ ಲೆಸ್ ದೆನ್ 90 ಡಿಗ್ರಿ ಅಲ್ಲ, ಇದು ಲಾರ್ಜರ್ ದೆನ್ 90 ಡಿಗ್ರಿ ಬರೋದು ಅಪ್ಟ್ಯೂಸ್ ಆ್ಯಂಗಲ್ಗೆ, ಹಾಗಾಗಿ ಈಸ್ ಫಾಲ್ಸ್. ಓಕೆ, ಲೆಸ್ ದೆನ್ 180 ಡಿಗ್ರಿ, ಲಾರ್ಜರ್ ದೆನ್ 90 ಡಿಗ್ರಿ. ಅಲ್ಲಿ ಕೊಟ್ಟಿರೋದವರು ಲೆಸ್ ದೆನ್ 90 ಡಿಗ್ರಿ ಕೊಟ್ಟಿರೋದು, ಹಾಗಾಗಿ ಫಾಲ್ಸ್. ದಿ ಮೆಜರ್ ಆಫ್ ರಿಫ್ಲೆಕ್ಸ್ ಆ್ಯಂಗಲ್ ಈಸ್ ಲಾರ್ಜರ್ ದೆನ್ 180 ಡಿಗ್ರಿ. ಎಸ್,
true. Okay, the measure of one complete revolution is 360 degree. Yes, true. Half of 180 degree, full is 360 degree. Next, if M is angle is A is equal to 53 degree and M is angle is B is equal to 35 degree, then M angle is A is less than from M angle is B. Okay, iriti M point tagondo now divide madadaga protractor is true. Next, write down the measure of really some acute angles. Next is write down the measures some acute angles. Acute angles andre 90 degree ginta kadame irbeku, less than irbeku. Agar acute angles yadadru measurement tagonta hogri adu 90 degree inta olagade agirbeku, 35 degree or 20 degree ee riti. Next, some obtuse angle. Obtuse angle andre always larger than 90 degree but less than 180 degree agirbeku. ಹೌದಾ, ಆ ರೀತಿ ಇರೋ ಒಂದು ಎಕ್ಸಾಂಪಲ್ಸ್ ಡಿಗ್ರಿ ಬರೀತಾ ಹೋಗ್ಬೇಕಷ್ಟೆ. ಓಕೆ, 110 ಡಿಗ್ರಿ, 135 ಡಿಗ್ರಿ. ಓಕೆ, ಅದೇ ರೀತಿ ಅಟ್ಲೀಸ್ಟ್ 2 ಎಕ್ಸಾಂಪಲ್ಸ್ ಹೇಳಿದರೆ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್, 140 ಡಿಗ್ರಿ, 145 ಡಿಗ್ರಿ, 160 ಡಿಗ್ರಿ, ಈ ರೀತಿ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೇಕು. ಅದು ಅಪ್ಟ್ಯೂಸ್ ಆ್ಯಂಗಲ್ ಅಲ್ವಾ, 180 ಡಿಗ್ರಿ ಅಂತ ಒಳಗಡೆ ಆಗಿರಬೇಕು, 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್, ಮೆಜರ್ ದಿ ಆ್ಯಂಗಲ್ಸ್. ನೋಡಿ, ಇಲ್ಲಿ ಕೆಲವು ಆ್ಯಂಗಲ್ಸ್ ಇದೆ, ನಿಮ್ಮ ಪ್ರೊಟೆಕ್ಟ್ ಯೂಸ್ ಮಾಡಿಬಿಟ್ಟು ಇಲ್ಲಿರುವಂಥ ಆ್ಯಂಗಲ್ಸ್ನ ಮೆಜರ್ಮೆಂಟ್ನ ಬರಿತಾ ಹೋಗಬೇಕು. ಎಸ್, ಫಸ್ಟ್ ಆ್ಯಂಗಲ್ ನೋಡಿ, ಇಲ್ಲಿ ನಿಮ್ಮ ಒಂದು ಪಾಯಿಂಟರ್ ಇದೆಯಲ್ಲ, ಈ ಪಾಯಿಂಟರು ವರ್ಟೆಕ್ಸ್ ಪಾಯಿಂಟು, ಎಕ್ಸ್ ಸೈಟ್ ಕರೆಕ್ಟಾಗಿ ಸ್ಟ್ರೈಟ್ ಆ್ಯಂಗಲಲ್ಲಿ ಪಾಯಿಂಟ್ ಮಾಡಿದಾಗ ಎಕ್ಸೈಟ್ ಎಷ್ಟು ಬಂತು, 40 ಡಿಗ್ರಿ. ಎಷ್ಟು, 40 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್, ಹೌ ಮಚ್, 130 ಡಿಗ್ರಿ. ಓಕೆ, ನೆಕ್ಸ್ಟ್ ಆ್ಯಂಗಲ್ 90 ಡಿಗ್ರಿ. ನೆಕ್ಸ್ಟ್ ನೋಡ್ತಾ ಹೋಗಿ, ತ್ರೀ ಆ್ಯಂಗಲ್ಸ್ ಇದೆ ಇಲ್ಲಿ. ಓಕೆ, ತ್ರೀ ಆ್ಯಂಗಲ್ಸ್ಗೂ 60 ಡಿಗ್ರಿ ಬರ್ತಾ ಹೋಗುತ್ತೆ. ಒನ್ ಆ್ಯಂಗಲ್ 2nd ಆ್ಯಂಗಲ್, ಓಕೆ ನೋಡಿ, ಈರೇ ನೋಡ್ತಾ ಹೋಗಿ, ಈರೇನ ಅಬ್ಸರ್ವ್ ಮಾಡಿ, 60 ಡಿಗ್ರಿ, 3 ಆ್ಯಂಗಲ್ಸ್ ಅಲ್ವಾ, ಎಷ್ಟಿದೆ, 60 ಡಿಗ್ರಿ. ಇಲ್ಲಿರೋ ಆ್ಯಂಗಲು 60 ಡಿಗ್ರಿ, ಇಲ್ಲಿರೋ ಆ್ಯಂಗಲ್ 60 ಡಿಗ್ರಿ, ಇದನ್ನು 60 ಡಿಗ್ರಿ. ನೆಕ್ಸ್ಟ್ ನೋಡಿ, ಇಲ್ಲಿ ವಿಚ್ ಆ್ಯಂಗಲ್ ಈಸ್ ಎ ಲಾರ್ಜರ್ ಮೆಜರ್. ಇಲ್ಲಿ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಕೊಟ್ಟಿದ್ದಾರೆ. ಆ್ಯಂಗಲ್ ಏನು, ಆ್ಯಂಗಲ್ ಬಿನು ಮೆಜರ್ ಮಾಡಿಬಿಟ್ಟು ಇದರಲ್ಲಿ ಲಾರ್ಜರ್ ಮೆಜರ್, ಲಾರ್ಜರ್ ಆ್ಯಂಗಲ್ ಯಾವುದು ಅಂತ ಮಾಡಿ ಬರಿತಾ ಹೋಗಬೇಕು. ನೋಡಿ ಇಲ್ಲಿ, ಎಸ್, ಎಕ್ಸೈಟ್ ನೋಡಿ ಎಷ್ಟು ಬರ್ತಾ ಹೋಯಿತು, ಆ್ಯಂಗಲು 40 ಡಿಗ್ರಿ. ಹೌದಾ, ಎಕ್ಸಾಕ್ಟ್ 40 ಡಿಗ್ರಿ, ಆ್ಯಂಗಲ್ ಈಸ್ 40 ಡಿಗ್ರಿ. ಓಕೆ, ನೆಕ್ಸ್ಟ್ ಇಸ್ ಆ್ಯಂಗಲ್ ಬಿ. ಆ್ಯಂಗಲ್ ಬಿ ಇಸ್ 65. ಓಕೆ, 65 ಡಿಗ್ರಿ. ಹಾಗಾದರೆ ಇವೆರಡರಲ್ಲಿ ಯಾವುದು ಸೈಜು, ಆ್ಯಂಗಲ್ ಬಿ. ಇಲ್ಲಿ ಬರೀತಾ ಹೋಗಿ, ಆ್ಯಂಗಲ್ ಬಿ ಆ್ಯಸ್ ಎ ಲಾರ್ಜರ್ ಆ್ಯಂಗಲ್ ಆರ್ ಆ್ಯಂಗಲ್ಸ್ ಲಾರ್ಜರ್ ಸೈಜ್. ಓಕೆ, ನೆಕ್ಸ್ಟ್ 6th, ಫ್ರಮ್ ದೀಸ್ 2 ಆ್ಯಂಗಲ್ಸ್ ವಿಚ್ ಆರ್ ಲಾರ್ಜರ್ ಮೆಜರ್ ಎಕ್ಸ್ಟ್ರಿಮೆಂಟ್ ಆ್ಯಂಡ್ ಕನ್ಫರ್ಮ್ ದಿ ಮೆಜರಿಂಗ್. 2nd ಆ್ಯಂಗಲ್ ಏನು ಕೊಟ್ಟಿದ್ರು ಗೊತ್ತಾ, ಈ 2 ಆ್ಯಂಗಲ್ಸಲ್ಲಿ ಲಾರ್ಜರ್ ಸೈಜ್ ಆಗಿ ಮತ್ತು ಹೇಗೆ ಕನ್ಫರ್ಮ್ ಮಾಡಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಹೇಗೆ ಅಂದರೆ, ನಾವಿಲ್ಲಿ ಮೆಜರ್ಮೆಂಟ್ ಮಾಡಿದಾಗ ನಮಗೆ ಕನ್ಫರ್ಮ್ ಆಗಿದೆ ಇದೆ 65 ಡಿಗ್ರಿ ಅನ್ನೋದೆ ಲಾರ್ಜರ್ ಆ್ಯಂಗಲ್ ಅಂತ. ಹಾಗಾಗಿ 2nd ಆ್ಯಸ್ ಎ ಲಾರ್ಜರ್ ಮೆಜರ್. ಕ್ವಶನ್ 7, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಆ್ಯಂಗಲ್ಸ್ ಬಗ್ಗೆನೇ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಂಗಲ್ಸ್ ಹೂಸ್ ಮೆಜರ್ ಈಸ್ ಲೆಸ್ ದೆನ್ ರೈಟ್ ಆ್ಯಂಗಲ್ಸ್ ಇಸ್ ಕಾಲ್ಡ್ ಅಕ್ಯೂಟ್ ಆ್ಯಂಗಲ್ಸ್. ದ ಆ್ಯಂಗಲ್ಸ್ ಹೂಸ್ ಮೆಜರ್ ಇಸ್ ಗ್ರೇಟರ್ ದೆನ್ ದಿ ರೈಟ್ ಆ್ಯಂಗಲ್ ಇಸ್ ಅಪ್ಟ್ಯೂಸ್ ಆ್ಯಂಗಲ್.
An angle whose measure sum of measure in the two right angles is straight angle. When sum of measures of two angles is that of right angle, then each of them is acute angles. When sum of measures the two angles in the straight that has straight angle, if and sum of one of them is acute, then it should be obtuse angle. Okay. ಇಲ್ಲಿ ಕೆಲವು ಫಸ್ಟ್ ಪ್ರೊಟೆಕ್ಟ್ ಕೊಡ್ತೋಗಿದ್ದಾರೆ. ಮೆಜರಿಂಗ್ ದ ಆ್ಯಂಗಲ್ಸ್ ಆ್ಯಂಡ್ ಶೋ ಫಿಗರ್, ಫಸ್ಟ್ ಎಸ್ಟಿಮೇಟ್ ಯುವರ್ ಹೈಸ್ ಆ್ಯಂಡ್ ಆ್ಯಕ್ಚುಲಿ ಮೆಜರ್ಸ್ ಇನ್ ದಿ ಪ್ರೊಟೆಕ್ಟರ್. ಆ್ಯಕ್ಚುಯಲಿಗೆ ನಿಮ್ಮ ಒಂದು ಓನಾಗೆ ಅದು ನೋಡಿದ ತಕ್ಷಣ ಎಸ್ಟಿಮೇಟ್ ಇಷ್ಟಿರ್ಬೋದು ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಮೆಜರ್ಮೆಂಟ್ ಮಾಡ್ತಾ ಹೋಗಬೇಕು. ಅದು ಐಡಿಯಾ ಮೇಲೆ ಅಷ್ಟೇ. ಓಕೆ, ಅದೊಂದು ಪಾಯಿಂಟ್ಸ್ ಟೂ ಪಾಯಿಂಟ್ಸ್ ವೇರಿಯೇಷನ್ಸ್ ಇದ್ದರೂ ಓಕೆ. ನಾವಿಲ್ಲಿ ಎಸ್ಟಿಮೇಟ್ಸ್ ಅಂದಾಜು ಮೇಲೆ ಮೆಜರ್ ಮಾಡ್ತಾ ಹೋದಾಗ ನಾವಿಲ್ಲಿ ಇಸ್ ನಾವು ಅದನ್ನು ಮೆಜರ್ ಮಾಡಿ ನಾನು ತೋರಿಸಿದ್ದೀನಿ, ನೀವು ಅದನ್ನು ಓನಾಗಿ ಹಾಗೆ ಮೆಜರ್ಮೆಂಟ್ ಮಾಡ್ತಾ ಹೋಗಬೇಕು. ಇಸ್ 30 ಡಿಗ್ರಿ.